ಇಂದು ಗುಜರಾತ್ನಲ್ಲಿ ಮೊದಲ ಹಂತದ ಮತದಾನ. ಹೆಚ್ಚಿದ ಕುತೂಹಲ, ಸೋಲು ಗೆಲುವಿನ ಲೆಕ್ಕಾಚಾರ. ಮತ ಸಮರಕ್ಕೆ ಸಜ್ಜಾಗಿದೆ 89 ಕ್ಷೇತ್ರ. ಗುಜರಾತ್ನ 89 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದ್ದು, ಇದುವರೆಗೂ 8.5% ಮತದಾನ ನಡೆದಿದೆ. ದಕ್ಷಿಣ ಗುಜರಾತ್ನಲ್ಲಿ ಕೆಲವೆಡೆ ಮತಯಂತ್ರಗಳಲ್ಲಿ ದೋಷ ಕಂಡು ಬಂದಿದೆ. ಇನ್ನು ಪೋರ್ಬಂದರ್, ರಾಜ್ಕೋಟ್ ಹಾಗೆ ವಲ್ಸದ್, ಸೂರತ್ನಲ್ಲಿ ಮತಯಂತ್ರಗಳು ಸ್ಥಗಿತಗೊಂಡಿರುವುದು ವರದಿಯಾಗಿದೆ. ಈಗಾಗಲೇ ಗುಜರಾತ್ ಸಿಎಂ ವಿಜಯ್ ರೂಪಾನಿ, ಗುಜರಾತ್ ಬಿಜೆಪಿ ರಾಜ್ಯಾಧ್ಯಕ್ಷ ಜೀತುಭಾಯ್ ವಘಾನಿ ಮತ ಚಲಾಯಿಸಿದ್ದಾರೆ. ಗೆಲ್ಲುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕ್ರಿಕೆಟ್ ಆಟಗಾರ ಚೇತೇಶ್ವರ್ ಪೂಜಾರ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನವ ಜೋಡಿ ಕೂಡ ಭರೂಚ್ ಕ್ಷೇತ್ರದಲ್ಲಿ ತಮ್ಮ ಹಕ್ಕು ಚಲಾಯಿಸಿ ಮತ ಚಲಾಯಿಸಿ ಅಂತ ಸಂದೇಶವನ್ನು ಸಾರಿದ್ದಾರೆ. ಮೊದಲ ಹಂತದಲ್ಲಿ ಒಟ್ಟು 977 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು, ಅದರಲ್ಲಿ 57 ಜನ ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಒಟ್ಟು 50 ರಾಜಕೀಯ ಪಕ್ಷಗಳಿಂದ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ.